ಇವತ್ತು ನಮ್ಮ ಈ ಮಹಿಳಾ ಸಮಿತಿಯ ಯೋಗ ಶಿಬಿರದಲ್ಲಿ ಗುರು ಪೂರ್ಣಿಮೆಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರಾರಂಭದಲ್ಲಿ ಯಾವಾಗಲೂ ಪ್ರಥಮ ಪೂಜಿತವಾದ ಗಣೇಶನ ಸ್ತುತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕಾಗಿ ನಾನು ವೇದಿಕೆಯಲ್ಲಿ ಮಿಸ್ಸೆಸ್ ಜಯಶ್ರೀ ಶೆಟ್ಟಿ ಮತ್ತು ವನಿತಾ ಶೆಟ್ಟಿ ಅವರಿಗೆ ಕರೀತಾ ಇದ್ದೇನೆ. ವನಿತಾ ಶೆಟ್ಟಿ ಸರಿ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ ಜಯಶ್ರೀ ಶೆಟ್ಟಿ, ಸವಿತಾ ಶೆಟ್ಟಿ ಮತ್ತು ವನಿತಾ ಶೆಟ್ಟಿ. ನಮ್ಮ ಯೋರಾದ ಚಪ್ಪಾಳಿಯೊಂದಿಗೆ ಸುಭಾಷುಧಾಶತಂ ನಮಾಮಿದಂ ವಿನಾಯಕಂ ನಚೇತರ ಕೃತಿಕರಂ. ಗುರು ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ. ಎಲ್ರಿಗೂ ಧನ್ಯವಾದ. ನಾನು ಶ್ರೀ ಯೋಗವ್ಯಾಸರು ಹಾಗೂ ಪರಮ ಪೂಜ್ಯ ಗುರು ರಾಮದೇವ್ ಬಾಬಾ ಅವರಿಗೆ ನಮಸ್ಕಾರಗಳು ಹಾಗೂ ಇಲ್ಲಿ ಸೇರಿದ ಎಲ್ಲ ಯೋಗ ಮಹಿಳೆಯರಿಗೆ ಗುರು ಪೂರ್ಣಿಮೆಯ ನಮಸ್ಕಾರಗಳು ಶುಭಾಶಯಗಳು. ಅಜ್ಞಾನವೆಂಬ ಕತ್ತಲೆಯನ್ನು ಯೋಗ ನಡೆಸಿ ಜ್ಞಾನವೆಂಬ ಬೆಳಕಿನ ಕಡೆಗೆ ಕರೆದೊಯ್ಯುವವನೇ ಗುರು. ಮಹಾಭಾರತ ರಚಿಸಿದ ಮಹರ್ಷಿ ವೇದವ್ಯಾಸರು ಈ ದಿನದಂದು ಅಂದರೆ ಆಷಾಢ ಶುಕ್ಲ ಪಕ್ಷ ಹುಣ್ಣಿಮೆ ಎಂದು ಜನಿಸಿದರು. ಹಾಗಾಗಿ ಈ ದಿನವನ್ನು ವ್ಯಾಸ ಪೂರ್ಣಿಮೆ ಮತ್ತು ಗುರು ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಅಂದರೆ ನಮಗೆ ಕಲಿಸಿದ ಗುರುಗಳಿಗೆ ನಾವು ಅವರನ್ನು ಗೌರವಿಸಿ ಪೂಜಿಸಬೇಕಾದ ದಿನ ಇದೆ. ಯಾವುದೇ ವ್ಯಕ್ತಿ ಏನಾದರೂ ಕಲಿಬೇಕಂದ್ರೆ ಅಂದರೆ ತನ್ನ ಜೀವನದಲ್ಲಿ ಏನಾದರೂ ಯಶಸ್ಸು ತಗೋಬೇಕಂದ್ರೆ ಅವನ ಮುಂದೆ ಗುರಿ ಇರಬೇಕು, ಅವನ ಮುಂದೆ ಗುರು ಇರಬೇಕು ಅಂತ ಹೇಳ್ತಾರೆ ಎಲ್ಲರೂ. ಅದೊಂದು ವಾಡಿಕೆ ಇದೆ. ಹಾಗಾಗಿ ಯಾರೋ ಏನೇ ಕಲಿಬೇಕಂದ್ರೂ ಅಂತಾರಲ್ಲ ಇದು ಅಂದರೆ ಗುರುವಿನ ಗುಲಾಮ ನಾಗದ ಹೊರತು ದೊರೆಯಗಳನ್ನ ಮುಟ್ಟಿಸಿ ಅಂದರೆ ಗುರುವಿನ ಆ ಮಾರ್ಗದರ್ಶನ ಇದ್ರೆ ಅದನ್ನು ನಾವು ಸಿಸ್ಟಮೆಟಿಕ್ ಆಗಿ ಕಲಿಬಹುದು ಏನನ್ನೇ ಆದರೂ. ಅದಕ್ಕಾಗಿ ಇವತ್ತು ಎಲ್ಲರೂ ಗುರು ಪೂರ್ಣಿಮೆಯನ್ನು ಚೆನ್ನಾಗಿ ಆಚರಿಸೋಣ. ನಮಸ್ಕಾರ. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು ಸ್ಪಷ್ಟವನ್ನು ಮಾಡಬೇಕು. ಹಾಗೆ ಮುಂದೆ ಗುರು ಹಿಂದೆ ಗುರು ಇದ್ದೆ ನಾವು ಏನೇನು ಬೇಕಾದರೂ ಸಾಧನೆ ಮಾಡಬಹುದು. ದಾಸರ ವಾಣಿದೆ ಅದೇನು ಹೇಳಿದ್ರೆ ಗುರುವಿನ ಗುಣಾನಾಗುವ ತನಕ ದೊರೆಯಗಳನ್ನ ಮುಟ್ಟುತ್ತೀವಿ ಅಂತ ಹೇಳಿ. ಯಾವುದೇ ನಾವು ಕಾರ್ಯವನ್ನ ಸಫಲತೆಯಡಿಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಅದಕ್ಕೆ ಗುರುವಿನ ಸಹಾಯ ಬಹು ಮುಖ್ಯವಾಗಿರುತ್ತೆ. ಅದು ನಮ್ಮ ತಂದೆ ತಾಯಿ ಆಗಿರಬಹುದು, ನಮಗೆ ಕಲಿಸ್ಕೊಡ್ತಕ್ಕಂಥ ಗುರುಗಳಾಗಿರಬಹುದು, ಹಾಗೆ ನಮ್ಮ ಜೊತೆ ಇರುವಂತಹ ಯಾವುದೇ ಒಳ್ಳೆ ವ್ಯಕ್ತಿ ಆಗಿರಬಹುದು, ನಮ್ಮ ಸ್ನೇಹಿತರು ನಮ್ಮ ನೆರೆಹೊರೆಯವರು ನಮ್ಮ ಪರಿಚಯದವರು ಯಾರೂ ಸಹ ನಮಗೆ ಗುರುವಾಗಿ ಸಹಾಯ ಮಾಡಬಹುದು. ಅಂದ್ರೆ ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ.
ನನಗೆ ನಮ್ಮ ಯೋಗ ತರಗತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅನ್ನಿಸ್ತು. ಕೆಲವರಿಗೆ ಕೆಲವು ತರಹದ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಅಂದರೆ ಕೆಲವರಿಗೆ PCOD ಪ್ರಾಬ್ಲಮ್ ಇರ್ಬೋದು, ಇನ್ನು ಕೆಲವರಿಗೆ BP, ಮಂಡಿ ನೋವು, ಕೈ ನೋವು, ಹಾಗೆ ಬೆನ್ನು ನೋವು, ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳಿರುತ್ತೆ. ಆದರೆ ಕಂಟಿನ್ಯೂಸ್ ಆಗಿ ನಾವು ಯೋಗ ತರಗತಿಗೆ ಬರ್ತಾ ಇರೋದ್ರಿಂದ ಇದೆಲ್ಲ ಸಮಸ್ಯೆಗಳಿಗೆ ಸಂಪೂರ್ಣವಾದಂತಹ ಪರಿಹಾರ ಸಿಗ್ತಾ ಇದೆ ಅಂತ ನನಗನ್ನಿಸ್ತಿದೆ. ಹಾಗೆ ಯೋಗವನ್ನು ಮಾಡಬೇಕಾದ್ರೆ ನಮ್ಮ ಮೇಡಮ್ ಅವರು ಯಾವ ರೀತಿಯ ಉಸಿರಾಟವನ್ನು ನಡೆಸಬೇಕು, ಎಲ್ಲಿ ಉಸಿರನ್ನು ಹಿಡಿದಿಡಬೇಕು, ಹಾಗೆ ಎಲ್ಲಿ ಉಸಿರನ್ನು ಬಿಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ಪ್ ಆಗ್ತಾ ಇದೆ. ಸ್ಪೆಷಲಿ ಹೈ BP ಇರೋರೇನಾದರೂ ಇಮಿಡಿಯೇಟ್ ಹೋಮ್ ರೆಮಿಡಿ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಗೂಗಲ್ನಲ್ಲಿ ಕೊಡೋ ಎರಡನೇ ಉತ್ತರನೇ ಭಸ್ತ್ರಿಕಾ ಪ್ರಾಣಾಯಾಮ, ಅಂದರೆ ಉಸಿರಾಟ ಕ್ರಿಯೆಯನ್ನು ಯಾವ ರೀತಿ ನಡೆಸಬೇಕು ಅಂತ. ಇದು ನಮಗೆ ಯೋಗ ಕ್ಲಾಸಲ್ಲಿ ಪ್ರತಿದಿನ ಹೇಳ್ಕೊಡ್ತಾರೆ, ಇದಂತೂ ತುಂಬ ಸಹಾಯ ಆಗುತ್ತೆ. ಥ್ಯಾಂಕ್ ಯು ಸುಮಾ ಮ್ಯಾಮ್. ಹಾಗೆ ಈಗ ನಮಗೆ ತರಗತಿಗಳಲ್ಲಿ ಪ್ರೋಟೋಕಾಲ್ಗೆ ಅನುಗುಣವಾಗಿ ಯೋಗ ಡೇಗೆ ಸಂಬಂಧಪಟ್ಟಂತಹ ಎಲ್ಲ ಆಸನಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಇದರಿಂದ ಅಂತೂ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಮಾಡೋದಕ್ಕೆ. ಹಾಗೆ ಕೆಲವು ಆಸನಗಳು ನಮಗೆ ಮಾಡೋದಕ್ಕೆ ಸಾಧ್ಯ ಆಗದಿದ್ರು ನಾವೆಲ್ಲರೂ ತುಂಬ ಅದಕ್ಕೆ ಪ್ರಯತ್ನ ಪಡ್ತೀವಿ, ಇದಂತೂ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸುಮಾ ಮ್ಯಾಮ್, ನಮಗೆ ತಾಳ್ಮೆಯಿಂದ ಎಲ್ಲವನ್ನು ನಮಗೆ ಹೇಳ್ಕೊಡ್ತಿರೋದಕ್ಕೆ. ಹಾಗೆ ಯೋಗ ಡೇಯ ಜೊತೆ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆ, ಪರಿಸರ ಸಂರಕ್ಷಣೆ, ಹಾಗೂ ನಾವೆಲ್ಲರೂ ಸೇರಿ ಪಿಕ್ನಿಕ್ ಹೋಗಿರುವಂಥದ್ದು, ಹಾಗೆ ಮುಂದೆ ಬರುವಂತಹ ಯೋಗ ಡೇಯಲ್ಲಿ ಭಾಗವಹಿಸುವಿಕೆ, ಇದೆಲ್ಲ ನಮಗೆ ಸಾಧ್ಯ ಆಗಿದ್ದು ನಾವು ಯೋಗ ತರಗತಿಗೆ ಬರ್ತಿರೋದ್ರಿಂದ, ಮೇಡಮ್ ನಮಗೆ ಯೋಗ ಕ್ಲಾಸ್ ನಡೆಸ್ತಾ ಇರೋದ್ರಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಫಾರ್ ಅ ಗುಡ್ ಅಪರ್ಚುನಿಟಿ. ನಮ್ಮ ಯೋಗ ತರಗತಿಯ ಎಲ್ಲ ಕಾರ್ಯಕ್ರಮಗಳು ಹಾಗೂ ಯೋಗ ಇದೇ ರೀತಿ ಮುಂದುವರಿಯಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕಲಿಸಿದವನು ಮಾತ್ರ ನಮಗೆ ಗುರು. ಕೆಲವರು ಇಷ್ಟು ಚಿಕ್ಕವರು ಇರ್ತಾರೆ, ಇದು ಕೀರ್ತನೆ ಮಾಡ್ತಾರೆ, ನಾವು ಅವ್ರಿಗೆ ನಮಸ್ಕಾರ ಮಾಡ್ತೇವಲ್ಲ, ಎಷ್ಟೊಂದು ದೊಡ್ಡ ಚೆನ್ನಾಗಿ ಕೀರ್ತನೆ ಮಾಡ್ತಾರೆ ಮತ್ತು ನಮಗೆ ಜ್ಞಾನವನ್ನು ಕೊಡ್ತಾರೆ. ಮಹಾಭಾರತವನ್ನು ರಚಿಸಿದ ಬರೆದವರು ಇವರು. ಮಹಾಭಾರತ ಆಗಿದ್ದು ಹೋಗೋ ಇಲ್ಲ ಗೊತ್ತಿಲ್ಲ, ಅದ್ದಂತ ಅಧ್ಯಾಯ ಅಂತ ಹೇಳ್ಕೊಂಡು ನಾವು ತಿಳ್ಕೊಳ್ತೀವಿ. ಮಹಾಭಾರತ ಆಗಿದ್ದಾಕೆ ಒಂದು ನಾವು ಹುಟ್ಟಿದ ಮೇಲೆ ಈ ಜನ್ಮದಲ್ಲಿ ಒಂದು ಕೆಟ್ಟ ಅಂದ್ರೆ ಕೆಟ್ಟ ಭಾವನೆ ಇರಬಾರ್ದು, ಹೆಜ್ಜೆಯನ್ನು ಕೆಟ್ಟದ್ದಾಗಿ ಹಾಕಬಾರ್ದು. ಇಲ್ಲಾಂದ್ರೆ ಮಹಾಭಾರತದ ಒಂದು ಕಥೆ ಇಲ್ಲದೆ ಇದೆ, ನಮ್ದು ಲಿರಿಕ್ಸ್ ಅದು, ನಮ್ದು ಗೀತ ರಾಮಾಯಣ ಮಹಾಭಾರತ. ಮುಸ್ಲಿಮರದು ಇದಿದೆ, ಯಾವುದು ಕುರಾನ್ ಇದ್ದ ಹಾಗೆ, ಮತ್ತೆ ಕ್ರಿಶ್ಚಿಯನ್ದು ಬೈಬಲ್ ಹೆಂಗೆ ಅವ್ರು ಯಾವ ರೀತಿ ಇದು ಮಾಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಸ್ಟಾರ್ಟ್ ಮಾಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೇನೆ, ಯಾಕಂದ್ರೆ ಮಾತುಕತೆಯಲ್ಲೂ ಇತ್ತು, ಆದ್ರೆ
ಅಲ್ಲಿ ಏನಾಗಿತ್ತು ಅಂತಂದ್ರೆ ಜೆಂಟ್ಸ್ ಅಂಡ್ ಲೇಡೀಸ್ ಎರಡು ಮಿಕ್ಸ್ ಇರ್ತಿತ್ತು. ಅಂದ್ರೆ ಹೇಳ್ತಿದ್ರು ಬರ್ರಿ ಅಂತ ಹೇಳಿ, ಅಂದ್ರೆ ಬೆಳಿಗ್ಗೆ ಕ್ಲಾಸ್ ಯಾರು ಎತ್ತು ಹೋಗ್ತಾರೆ, ಸ್ವಲ್ಪ ಲೇಡಿನೆಸ್ ಬರ್ತಿತ್ತು. ಹಿಂಗಾಗಿ ನಾನು ಹೋಗ್ತೇನೆ ಇವತ್ತು ಹೋಗೋಣ ನಾಳೆ ಹೋಗ್ಬಾರ್ದು ತುಂಬ ಎಲ್ಲ ಹೇಳ್ತಿದ್ರು ಬರ್ರಿ ಹೇಳಿ. ಇವತ್ತು ಹೋಗೋದೆ ನಾಳೆ ಹೋಗೋದೆ ಮಾಡಿ ನಾನು ಹೋಗ್ಲೇ ಇಲ್ಲ. ಮೇಡಮ್ ಇದು ಸ್ಟಾರ್ಟ್ ಮಾಡ್ತೇನೆ ಅಂದಾಗ ತುಂಬ ಸಂತೋಷ ಆಯಿತು. ಮತ್ತೆ ನನಗೆ ಎಷ್ಟು ಹತ್ರ ಇದೆ ಅಂದರೆ ನಾಲ್ಕೇ ಹೆಜ್ಜೆ, ಐದನೇದು ಕ್ಲಾಸಲ್ಲೇ ಇರ್ತೇನೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೇಡಮ್ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಿಂದ ಒಂದು ರೀತಿ ಸಮಾಜ ಸೇವೆ ಅಂತಲೇ ಹೇಳ್ಬೋದು. ಅವರು ಸ್ವಂತಕ್ಕೆ ಏನೂ ಮಾಡ್ತಾ ಇಲ್ಲ, ಅವರು ಇಷ್ಟು ವರ್ಷ 15 ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವರು ಸ್ವತಃ ಮಾಡ್ಕೊಂಡು ಹೋಗ್ಬೋದಿತ್ತು, ಆದರೆ ಒಂದು 4 ಜನ ಕೇಳ್ಕೊಡ್ಬೇಕು, ಅವರ ಆರೋಗ್ಯನ ಸುಧಾರಿಸ್ಬೇಕು ಅಂತ ಅವರು ಒಂದು ಸಂಕಲ್ಪ ಮಾಡಿದ್ರು. ಸಂಕಲ್ಪ ಮಾಡಿ ಅದ್ರ ಪರಿಣಾಮ ಇಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಆಯಿತು. ಫಸ್ಟು ಇಲ್ಲಿ ಜಾಯ್ನ್ ಆದಾಗ ನನಗೆ ಅಷ್ಟು ಬರ್ತಾ ಇರಲಿಲ್ಲ, ಅಂದರೆ ಮಧ್ಯೆ ಒಂದು ಸ್ವಲ್ಪ ಬಿಟ್ಟುಬಿಟ್ಟದ್ರಿಂದ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಈಗ ಚೆನ್ನಾಗಿ ಮಾಡ್ತೇನೆ ಅಂತ ನಾನೇ ಅನ್ಕೋತೇನೆ. ಮೇಡಮ್ ಅವಾಗ ಮಾಡ್ತಾ ಇದ್ದೀರಿ ಅಂತ ಶಬಾಷ್ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಮತ್ತು ಅಷ್ಟೇ ಅಲ್ಲ, ನಂದು ಓಕೆ, ಮತ್ತು ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೇನೆ ಇಲ್ಲಿ ಬೇರೆ ಬೇರೆ ಕಡೆಯಿಂದ ತುಂಬ ಜನ, ಒಂದು ಬೇರೆ ಬೇರೆ ಏಜ್ ಗ್ರೂಪಿಂದ ಕೂಡ ಬರ್ತಾರೆ. ಬಂದವರು ಎಲ್ಲರೂ ಸೇರಿ ಖುಷಿಯಿಂದ ಮಾಡ್ತಾರೆ. ಅವ್ರು ಬಂದಾಗ ಒಂದು ರೀತಿ ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಫೀಲ್ ಆಗುತ್ತೆ ನಮಗೆ. ಇಲ್ಲಿ ಬಂದಾಗ ಏನೋ ಒಂದು ಬೇರೆ ಜಾಗಕ್ಕೆ ಬಂದಿದ್ದೇನಪ್ಪ, ಅಥವಾ ನನ್ನಷ್ಟೇ ಅಲ್ಲ ನಾನು ಕೆಲವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅವ್ರು ಯಾರಿಗೂ ಹಿಂಗೆ ಅರೆ ನಾನು ಇಲ್ಲಿ ಬಂದರೆ ಯಾರು ನಂಗೆ ನೋಡಿ ನಗುತ್ತಾರೆ ಆ ಥರ ಏನೂ ಫೀಲ್ ಆಗೋದಿಲ್ಲ. ಎಲ್ಲರೂ ಒಂದು ರೀತಿ ಒಂದು ಕುಟುಂಬ ಅಂತ ಹೇಳಿಬಿಟ್ಟು ಖುಷಿಯಿಂದ ಮಾಡ್ತೇವೆ. ಮತ್ತು ಮೇಡಮ್ ಇದನ್ನು ಶುರು ಮಾಡಿ ಕೆಲವರು ಬಂದಾಗ ಅವರಿಗೆ ನಾನು ಅಬ್ಸರ್ವ್ ಮಾಡಿದ್ದೇನೆ ಒಂದು ರೀತಿ ಇನ್ಸ್ಪಿರಿಯರ್ ಅಂದರೆ ಏನೋ ಒಂಥರ ನನಗೇನು ಬರೋದಿಲ್ಲ ಆ ಥರ ಒಂದು ಇದ್ದವರು ಇದ್ರು ಕ್ಲಾಸಲ್ಲಿ. ಬಟ್ ಡೈಲಿ ಅವರು ಬರ್ತಾ ಬರ್ತಾ ಈಗ ತುಂಬ ಚೆನ್ನಾಗಿ ಯೋಗ ಮಾಡ್ತಾರೆ. ಮತ್ತು ಯಾವುದಾದ್ರೂ ಒಂದು ಯೋಗ ಯಾವುದಾದ್ರೂ ಒಂದು ಆಸನ ಸ್ವಲ್ಪ ಚೆನ್ನಾಗಿ ಮಾಡಿದಾಗ ಮೇಡಮ್ ಎಲ್ಲರೂ ಕ್ಲಾಪ್ ಕೊಡಿಸ್ತಾರೆ. ಅದು ಒಂದು ರೀತಿ ಕಾನ್ಫಿಡೆನ್ಸ್ ಕೊಡುತ್ತೆ. ನನಗೆ ಅಂತಲ್ಲ, ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ನಾನು ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಅವ್ರು ಮತ್ತು ಖುಷಿಯಾಗಿ ಚೆನ್ನಾಗಿ ಮಾಡ್ತಾರೆ, ಮತ್ತು ನಾಳೆ ಬರಬೇಕು ಅನ್ನೋ ಒಂದು ಫೀಲಿಂಗ್ ಅವರಲ್ಲಿ ಬರುತ್ತೆ. ಇದು ನಾನು ಇಲ್ಲಿ ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿರೋದು. ಬಟ್ ಮೇಡಮ್ ತುಂಬ ಥ್ಯಾಂಕ್ಸ್, ನೀವು ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ರೀತಿ ಮೈ ಅದೇ ರೀತಿ ಗುರುಪೂರ್ಣಿಮೆ ಅಂದರೆ ಅದೇ ರೀತಿ ನಾವು
ಹೇಳ್ತೇನೆ, ಯೋಗ ಸ್ಟೂಡೆಂಟ್ಗಳು ಒಬ್ಬ ಶಿಕ್ಷಕನಾಗಿ ಮಾತ್ರ ಗುರು ಆಗ್ಬೇಕಂತಿಲ್ಲ, ಯಾರೂ ಗುರು ಆಗ್ಬೋದು. ಯೋಗನೂ ಕಲಿಸಿದವರು ಗುರು ಆಗಿರ್ಬೋದು, ಡ್ರಾಯಿಂಗ್ ಕಲಿಸಿದವರು ಗುರು ಆಗಿರ್ಬೋದು, ಕರಾಟೆ ಕಲಿಸಿದವರು ಗುರು ಆಗಿರ್ಬೋದು, ಡ್ಯಾನ್ಸ್ ಕಲಿಸಿದವರು ಸಹ ಗುರು ಆಗಿರ್ಬೋದು. ನಾವು ಸಾಕು, ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಾವು ಗುರು. ಮನೆಯ ಮೊದಲ ಪಾಠ ಶಾಲೆ ಜನನ ತಾನೆ ಮೊದಲ ಗುರು. ಯಾಕಂದ್ರೆ ಮಕ್ಕಳು ಏನ್ ಮಾಡ್ತಾರೆ ಸ್ಕೂಲಲ್ಲಿ, ಮೇಡಮ್ ಎಕ್ಸಾಂಪಲ್ ಮ್ಯಾಥ್ ಪ್ರಾಬ್ಲಮ್ ಹೇಳ್ಕೊಡ್ತಾ ಇರ್ತಾರೆ ಸ್ಕೂಲಲ್ಲಿ, ಮೇಡಮ್ ಈ ರೀತಿ ಮಾಡಿ ಅಂತ ಮನೆ ಹೋಮ್ವರ್ಕ್ ಕೊಡ್ತಾರೆ. ಆ ಮಗು ನಾನು ಹೇಳ್ಕೊಟ್ಟಂಗೆ ಹೇಳಿಲ್ಲ, ಇಲ್ಲ ಅಮ್ಮ ನಿಮ್ ರಾಂಗ್, ನನ್ನ ಟೀಚರ್ ಇದೇ ತರ ಮಾಡಂತ ಹೇಳಿದ್ದಾರೆ ಸ್ಕೂಲಲ್ಲಿ, ನೀವು ಹೇಳ್ಕೊಟ್ಟಂಗೆ ಮಾಡುದಿಲ್ಲ ಅಮ್ಮ, ನೀವು ಹೇಳ್ಕೊಟ್ಟಂಗೆ ಮಾಡುದಿಲ್ಲ ಪಪ್ಪ ಅಂತಾರೆ. ಅಂದ್ರೆ ಗುರು ಹೇಳಿಕೊಟ್ಟೇ ಫೈನಲ್, ಅದು ಬಿಟ್ಟು ಯಾರು ಬೇರೆ ಮಾತು ಕೇಳದೇ ಇಲ್ಲ. ನಾವು ಹಾಗೆ ಸುಮಾರು ಹೇಳ್ಕೊಟ್ಟಾಗೆ ಯೋಗ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಯಾವ್ಯಾವ ತರ ಯೋಗಾಭ್ಯಾಸ ಯೋಗ ಮಾಡ್ತಾ ಇರ್ತೀವಿ ಎಲ್ಲರೂ ಆನ್ಲೈನ್ ಅಲ್ಲಿ ನೋಡ್ತೀವಿ. ಆದ್ರೆ ನಾವು ಮಾತ್ರ ಸಂಜೆ ಮಾಡುವ ಅನ್ಸ್ತಾರೆ, ಮತ್ತೂ ಆಗುದಿಲ್ಲ, ಸ್ವಲ್ಪ ನಾವು ಸುಸ್ತಾಗಿ ಬರ್ತೇವೆ ಶಾಲೆಯಿಂದ.
ಸಂಜೆ ಮಾಡುವಂತ ಅಂತೇಳಿ ಸಂಜೆ ಮಾಡಿಲ್ಲ. ಆದ್ರೆ ನಮ್ಗೆ ಬಹಳ ಖುಷಿ, ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ಚಲೋ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಲುವಾಗಿ. ನಾವು ದಿನ ಬಂದು ಬಂದಕ್ಕೆ ಒಂದೊಂದು ಸಲ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಕೆಲವು ಕಾರಣಗಳು ನಮ್ಮ ಇದೆ ಅಂದ್ರೆ, ಶಾಲೆ ಸ್ವಲ್ಪ ಕೆಲಸ ಬರ್ಲಿಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ಪ್ರೋಗ್ರಾಮ್ಸ್ ಅವರು ಮಾಡ್ತಾರೆ, ನಮ್ಗೆ ತುಂಬಾ ಖುಷಿ ಆಗಿದೆ. ಮತ್ತು ನಾನು ಈಗ ಪ್ರೋಗ್ರಾಮ್ ಮಾಡ್ತಾ ಇದ್ದೇನೆ, ನಮಗೆ ಆಗಿದೆ. ಮತ್ತೆ ಒಂದು ಎರಡು ದಿನ ಮನೆಯಲ್ಲಿದ್ದರೆ ನಮ್ಮ ಕಾಲು ನೋವು ಮತ್ತೆ ಶುರು ಆಗ್ತಾ ಇರ್ತದೆ. ಇಲ್ಲಿ ಬಂದ ನಂತರ ಕಾಲು ನೋವುಗಳ ಏನೂ ಇರುವುದಿಲ್ಲ, ಸ್ವಲ್ಪ ನಾವು ಅಂದರೆ ಆಕ್ಟಿವ್ ಇರ್ತದೆ. ಅಂದರೆ ಅವ್ರಿಗೆ ಬಂದರೆ ತುಂಬ ಅವರಿಗೆ ಧನ್ಯವಾದ ಅಂತ ಹೇಳ್ತೇನೆ. ಯಾಕೆ ಅವರೊಂದು ಕ್ಲಾಸನ್ನು ಶುರು ಮಾಡಿದ್ದಾರೆ, ಇಷ್ಟೆಲ್ಲ ಮಹಿಳೆಯರಿಗೆ ಅದರ ಉಪಯೋಗವನ್ನು ಆಗ್ತಾ ಇದೆ. ಮತ್ತು ಎಲ್ಲರೂ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ, ಮತ್ತು ಕಾಲ ಮೇಳಮೇಲೆ ನಾನು ಸ್ವಲ್ಪ ಯಾಕೆ ಮೇಡಮ್ ಬಗ್ಗೆ ಎರಡು ಮಾತು ಮಾತಾಡಲಿಕ್ಕೆ ಬಂದೆ. ಮೇಡಮ್ ನನಗೆ ಭಾಳ ಇಷ್ಟ, ಯಾಕಂದರೆ ಅವ್ರದ್ದು ಒಂದು ಯಾವಾಗಲೂ ಮೊಬೈಲ್ ಒಂದು ಸ್ಮೈಲ್ ಇರ್ತದೆ, ಅದು ನಮಗೆ ಯಾವಾಗಲೂ ಅಷ್ಟೇ ಮಾಡುವಾಗ ಅದು ಮೊಬೈಲ್ ನೋಡಿಕೊಂಡು ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಮತ್ತು ಬರ್ಲಿಕ್ಕೆ ಮನಸ್ಸು ಬರ್ತದೆ, ಮತ್ತು ಅವರು ಎಲ್ಲರ ಹತ್ರ ಒಂದೇ ಥರ ಬಿಹೇವ್ ಮಾಡ್ತದೆ. ಯಾರು ಸಣ್ಣದ್ರು ದೊಡ್ಡವರು ಹಾಗೆ ಎಲ್ಲರ ಹತ್ರ ಒಂದೇ ಥರ ಬಿಹೇವ್ ಮಾಡ್ತದೆ. ಅದು ದೊಡ್ಡವರು ಒಳ್ಳೆಯದು. ಮತ್ತು ನಮ್ಗೆ ಇಲ್ಲಿ ಬಂದ್ಬಂದು ಮೂರು ಲಾಭ ಸಿಕ್ತು. ಒಂದು ನಮಗೆ ಕಾಲು ನೋವು ಇತ್ತು, ಅದು ಅದು ಕಾಲು ನೋವು ಅದಕ್ಕೆ ಬಂದಿದೆ. ನಮಗೆ ಕಾಲು ನೋವು ನಡೆದಿಗೆ ಹೇಳಿದ್ರು, ನಮಗೆ ಕಾಲು ನೋವು ಬಂದು ಜನನಿಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತಾರೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನ ಪ್ರತಿ ಹಂತದಲ್ಲೂ ಕೂಡ ಗುರುವಿನ ಅಗತ್ಯ ಇದೆ. ಅವು ಎಷ್ಟು ನಾವು ವಿದ್ಯಾವಂತರು ಎಲ್ಲ ಫೀಲ್ಡ್ನಲ್ಲೂ ಪಾರಂಗತ ಇದ್ದರೂ ಕೂಡ ಅದಕ್ಕೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ನಾವು ಹೇಗೆ ಹೋಗಬೇಕು, ಹೇಗೆ ನಡಿಬೇಕು, ಏನು ಮಾಡಬೇಕು ಅಂತ ಹೇಳಿ ಅದನ್ನು ಜೀವನದಲ್ಲಿನ ಕಷ್ಟ ಸುಖ ಎಲ್ಲ ನಮ್ಮ ಮನೆಯಲ್ಲಿಯೇ ಹೇಳ್ಕೊಡ್ತಾರೆ ತಂದೆ ತಾಯಿ. ಆದರೆ ಜೀವನವೆಂಬುದು ಏನು, ನಿಜವಾದ ಜೀವನದ ಅರ್ಥ ಏನು ಅಂತ ಹೇಳಿಕೊಡುವುದೇ ಗುರುಗಳು. ಆಯಿತಾ, ಈ ಗುರು ಪೂರ್ಣಿಮೆಯ ವಿಶೇಷತೆಯನ್ನು ಎಲ್ಲರೂ ಇವತ್ತು ಹೇಳಿದ್ದಾರೆ, ಅದು ಹೇಳುವಂತೆ ಮತ್ತು ಇದು ಇಲ್ಲ. ಆದರೂ ಒಂದು ಸಣ್ಣ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಚಿಕ್ಕ ಇರುವೆ ಹರಿದ್ವಾರದಿಂದ ಋಷಿಕೇಶಕ್ಕೆ ಪಯಣಿಸಬೇಕಾದರೆ ಅದಕ್ಕೆ ಸುಮಾರು 3 ಅಥವಾ 4 ಜನ್ಮ ಆದರೂ ತಾಳ್ಬೇಕು, ಹೌದಲ್ವಾ? ಒಂದು ಚಿಕ್ಕ ಇರುವಿಗೆ ಅದೇ ಆ ಇರುವೆ ಹರಿದ್ವಾರದಿಂದ ಋಷಿಕೇಶ ಹೋಗುವ ಯಾವಾದರೂ ಮನುಷ್ಯನ ಮೇಲೆ ಹತ್ತಿ ಕುಳಿತರೆ ಸುಲಭವಾಗಿ ಅದು 3 ಅಥವಾ 4 ತಾಸಿನಲ್ಲಿ ಋಷಿಕೇಶವನ್ನು ತಲುಪಬಹುದು, ಹೌದಲ್ಲ? ಅರಿಯಲಾಗದು ಆವ ಕುಲವೋ ರಂಗ, ಅರಿಯಲಾಗದು ಆವ ಕುಲಂದರಿಯಲಾಗದು, ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತವು ಹೂವ ಸತಿಗೆ ತಂದನಂತೆ ಆವ ಕುಲವು ಆವಕುಲವೋ ರಂಗ, ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ, ಕೊಳಲನೂದಿ ಮೃದ ಪಕ್ಷಿಗಳ ಮರಳು ಮಾಡಿದನಂತೆ, ತರಳತನದಿ ಮರಳ ನಿಗಹಿ ಮರವ ಹರಿದು ಮತ್ತೆ ಹಾರಿ ತೆರೆದು ಬಾಯ್ ಒಳಗೆರೆಡು ಲೋಕವು ಇರಿಸಿ ತಾಯಿಗೆ ತೋರ್ದನಂತೆ, ತೆರೆದು ಬಾಯ್ ಒಳಗೆರೆಡು ಲೋಕವು ಇರಿಸಿ ತಾಯಿಗೆ ತೋರ್ದನಂತೆ, ಆವ ಕುಲವೋ ರಂಗ, ಅರಿಯಲಾಗದು ಆವ ಕುಲವೋ ರಂಗ, ಅರಿಯಲಾಗದು ಆವ ಕುಲವೋ ರಂಗ, ಅರಿಯಲಾಗದು ಆವ ಕುಲವೋ ರಂಗ, ಅರಿಯಲಾಗದು.